ನೀರಿಗಾಗಿ ಹಲ್ಲೆ ಮಾಡಿದ ಮೂಕ ಅಂಗಡಿ ಮಾಲೀಕನ ತಲೆಗಿಂದ ಚಿಮ್ಮಿತು ರಕ್ತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಫಹೀಂ ಸರ್ಮುಲಾ ಅವರ ಸಣ್ಣ ಮಳಿಗೆ ದಿನನಿತ್ಯ ವ್ಯಾಪಾರ ಮಾಡುತ್ತಿರುವಾಗ ಹಾಗೆ ಇಂದು ಕೂಡ ಅಂಗಡಿಯಲ್ಲಿ ವ್ಯಾಪಾರ ಮಾಡತೊಡಗಿದರು. ಅದೇ ಸಮಯದಲ್ಲಿ ಶರೀಫ್ ತೊರಗಲ್ ಎಂಬ ಯುವಕ ಫಹೀಂ ಸರ್ಮುಲಾ ಅವರ ಅಂಗಡಿಗೆ ಬಂದು ಅರ್ಧ ಲೀಟರ್ ನೀರಿನ ಬಾಟಲ್ ಅನ್ನು ಕೇಳಿರುತ್ತಾನೆ. ಅಂಗಡಿ ಮಾಲೀಕ ದುಡ್ಡು ಕೇಳಿದ ತಕ್ಷಣವೇ ಅಂಗಡಿ ಮಾಲೀಕನ ಶರೀಫ್ ತೊರಗಲ್ ಎಂಬ ವ್ಯಕ್ತಿಯ ತಲೆಯ ಮುಂಭಾಗದಲ್ಲಿ ಹಣೆಪಟ್ಟಿಯ ಮೇಲೆ ರೇವ್ಸ್ದಿಂದ ಹೊಡೆದು ತಲೆಪಟ್ಟಿಗೆ ಗಾಯಗೊಳಿಸಿದ್ದಾನೆ. ಈ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿದ್ದ ಅಕ್ಕಪಕ್ಕದವರು ಜನ ನೋಡಿ ಜಗಳ ಬಿಡಿಸುವಲ್ಲು ಮುಂದಾದರು. ಆ ಸಮಯದಲ್ಲಿ ಶರೀಫ್ ತೊರಗಲ್ ಯುವಕ ಸಾರ್ವಜನಿಕರಿಗೆ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾನೆ. ಇನ್ನೊಬ್ಬ ಯುವಕ ಮಧ್ಯ ವಹಿಸಿ ಸಂದರ್ಭದಲ್ಲಿ ಅವನ ದ್ವಿಚಕ್ರ ವಾಹನ ಮುಂಭಾಗದಲ್ಲಿದ್ದ ಡೂಮ್ ಕೂಡ ಶರೀಫ್ ತನ್ನ ಕೈಯಿಂದ ಪಡೆದಿರುತ್ತಾನೆ. ಹಳೆ ಬಸ್ ನಿಲ್ದಾಣದ ಹತ್ತಿರ ಕಾರ್ಯನಿರ್ವಹಿಸುತ್ತಿರುವ ರಾಮದುರ್ಗ ಪೊಲೀಸ್ ಸಿಬ್ಬಂದಿ ತಕ್ಷಣದಲ್ಲಿ ಕಂಡು ಗಾಯಾಳುವನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಲಾಯಿತು. ಹಲ್ಲೆ ಮಾಡಿದ ಶರೀಫ್ ತೊರಗಲ್ ಈಗ ಪೊಲೀಸ್ ವಶದಲ್ಲಿದ್ದಾನೆ. ಶರೀಫ್ ತೊರಗಲ್ ಇವನು ಧಾರವಾಡ ಜಿಲ್ಲೆಯ ಇನಾಮಂಗಲ್ ಊರಿನವನು. ಇವನು ಮಾನಸಿಕ ಅಸ್ವಸ್ಥ ಮತ್ತು ಮೂಕ ಎಂದು ತಿಳಿದು ಬಂದಿದೆ. ಅಲ್ಲಿ ಕೇಳಿದ ಯಾವ್ದಪ್ಪ ಅಂತ ಅಷ್ಟೇ ಅವ್ನು ಹೆಂಗೆ ಬಾಯಾಗಿ ಹಂಗಂತ ಹಂಗೆ ಕೇಳಿದ್ನ. ಅವಂಗ ಅರ್ಧ ಲೀಟ್ರ್ ಅಂದ ರೊಕ್ಕ ಅನ್ನಿ ಅವಂಗ ರೊಕ್ಕ ಇಲ್ಲ ಅಂದ. ಇಲ್ಲ ಅಂದ್ರೆ ಇಲ್ಲಪ್ಪ ಅನ್ನಿ ಅವಂಗ ಬಂದ ಅವ ಏನ ಕೈ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದ. ನಾವು ಒಂದ ಕೊಟ್ಟಿದ್ದು ಇವ್ರು ನಮ್ಮ ಕಂಡಕ್ಟರ್ ಒಬ್ಬ ಒಬ್ಬರು ಕರದ್ರ ನೀರು ಕೊಳಾರ ಬಾಟ್ಲಿ ಕೊಳಾರ ಹಾಕೋಂಗ ಈಗ ಮುಂದೇನಾದ್ಪ ಅಷ್ಟೇ ಜಗಳ ಅದ ಅವಂದ ಅಷ್ಟಕ್ಕೆ ಬಡ್ಯಾಕ್ಸ್.